ಚಾಮರಾಜನಗರದಲ್ಲಿ ಮೊನ್ನೆ ದಲಿತ ಮಹಿಳೆಯೊಬ್ಳು ಟ್ಯಾಂಕ್ ನಲ್ಲಿ ನೀರು ಕುಡಿದಿದ್ದಕ್ಕೆ ಆ ನೀರನ್ನ ಖಾಲಿ ಮಾಡಿ ಅಂದ್ರೆ ಇಡೀ ಟ್ಯಾಂಕ್ ನ ಖಾಲಿ ಮಾಡಿ ಗೋಮೂತ್ರ ಹಾಕಿ ಸ್ವಚ್ಛಗೊಳಿಸಿದ ಪ್ರಕರಣ ಇದೆಯಲ್ಲ ಎಲ್ಲಿ ತನಕ ಬಂದ್ ನಿಂತಿದೆ ಈಗ ನೋಡ್ಕೋಬರೋಣ ಬನ್ನಿ ದಲಿತ ಮಹಿಳೆ ನೀರು ಕುಡಿದಿದ್ದಕ್ಕೆ ಟ್ಯಾಂಕ್ ಖಾಲಿ ಪ್ರಕರಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಚಾಮರಾಜನಗರ ತಾಲೂಕಿನ ಹೆಗ್ಗೋಟಾರ ಗ್ರಾಮದಲ್ಲಿ ದಲಿತ ಮಹಿಳೆಯೊಬ್ಬರು ಕಿರು ನೀರು ಸರಬರಾಜು ಟ್ಯಾಂಕ್ನಲ್ಲಿ ನೀರು ಕುಡಿದರು ಎಂಬ ಕಾರಣಕ್ಕೆ ಟ್ಯಾಂಕ್ನಲ್ಲಿದ್ದ ನೀರನ್ನ ಖಾಲಿ ಮಾಡಿ ಗೋಮೂತ್ರ ಹಾಕಿ ಶುದ್ಧೀಕರಿಸಲಾಗಿತ್ತು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ತಾಲೂಕು ಆಡಳಿತ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಅಲ್ಲದೆ ಗ್ರಾಮದ ಮಹದೇವಪ್ಪ ಎಂಬಾತನ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಪ್ರಕರಣ ದಾಖಲಾಯಿತು ಗ್ರಾಮಕ್ಕೆ ಚಾಮರಾಜನಗರ ತಾಲೂಕು ತಹಶೀಲ್ದಾರ್ ಬಸವರಾಜು ಸೇರಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು ಅಲ್ಲದೆ ಗ್ರಾಮದ ಎಲ್ಲಾ ಕೋಮಿನ ಮುಖಂಡರ ಸಭೆ ನಡೆಸಿದ್ರು ಈ ವೇಳೆ ಮೇಲ್ವರ್ಗದ ವ್ಯಕ್ತಿಯೊಬ್ಬನಿಂದ ಕೃತ್ಯ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರ ಮೇಲೆ ವಿಚಾರಣೆ ನಡೆಸ್ಬಿಟ್ಟು ಕಾನೂನು ಕ್ರಮ ಕೈಗೊಳ್ಳಕ್ಕೆ ಸಿದ್ಧ ಜಿಲ್ಲಾಡಳಿತ ಕ್ರಮವಹಿಸಿದೆ ಸಂಪೂರ್ಣ ಮಾಹಿತಿ ಪಡೆದ ತಹಶೀಲ್ದಾರ್ ನೀರಿನ ಟ್ಯಾಂಕ್ ಎಲ್ಲರ ಉಪಯೋಗಕ್ಕಾಗಿ ಇರುವುದು ಗ್ರಾಮದ ದಲಿತ ಯುವಕರಿಗೆ ಗ್ರಾಮದಲ್ಲಿರುವ ಎಲ್ಲಾ ನೀರಿನ ಟ್ಯಾಂಕ್ಗಳಲ್ಲಿಯೂ ನೀರನ್ನು ಕುಡಿಸಿ ನೀರಿನ ಟ್ಯಾಂಕ್ ಮೇಲೆ ಇದು ಸಾರ್ವಜನಿಕರ ಉಪಯೋಗಕ್ಕಾಗಿ ಎಲ್ಲಾ ವರ್ಗದ ಜನರು ಉಪಯೋಗಿಸಬಹುದು ಎಂದು ಬರೆಸಿದ್ರು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ದೂರು ನೀಡಿ ನಾವು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದರು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ದಲಿತ ಮುಖಂಡರು ಆಗ್ರಹಿಸಿದ್ದಾರೆ ಇವರು ಆ ನೀರು ಕುಡಿದ ನಂತರ ಆ ವ್ಯಕ್ತಿಯ ಆ ನೀರನ್ನೆಲ್ಲ ತೊಂಬಲಿರ್ತಕ್ಕಂಥ ನೀರನ್ನೆಲ್ಲ ಖಾಲಿ ಮಾಡಿ ಆ ತೊಂಬೆಗೆ ಆ ಶಗಣಿ ಮತ್ತೆ ಏನೇನೋ ಹಾಕಿ ಅದನ್ನ ಮೈಲಿಗೆ ಹಾಕ್ತು ಅಂತ ಅಂದ್ಬಿಟ್ಟು ಎಲ್ಲ ನೀರನ್ನೆಲ್ಲ ಕ್ಲೀನ್ ಮಾಡಿಸಿ ಆ ಅಮ್ಮನ ಜಾತಿ ಮಾಡಿ ಮಾತಾಡಿ ಕಳಿಸಿದರೆ ಸದ್ಯ ಮುಂದುವರೆದಿರುವ ದಿನಗಳಲ್ಲೂ ಸಹ ಈ ರೀತಿಯ ಅಮಾನವೀಯ ಘಟನೆಗಳು ನಡೆಯೋದು ದುರಂತ ಇನ್ಮುಂದೆಯಾದರೂ ಸಹ ನಮ್ಮ ಜನ ಎಚ್ಚೆತ್ತು ಬಾಳ್ವೆ ನಡೆಸಬೇಕಾಗಿದೆ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ